ಹಲೋ ಗೈಸ್, ISL ಫುಟ್ಬಾಲ್ ಲೀಗ್ ನೆನೆಯ ಪಂದ್ಯದಲ್ಲಿ ಸುನಿಲ್ ಛೇತ್ರಿ ಅವರು ಒಂದು ಗೋಲ್ನ ಬಾರಿಸ್ತಾರೆ. ಅದು ಗೋಲು ಫೇರ ಅನ್ಫೇರ ಅಂತ ಇದೀಗ ಎಲ್ಲ ಕಡೆ ಚರ್ಚೆ ಆಗ್ತಿದೆ ಅಂತ ಹೇಳ್ಬೋದು. ರೂಲ್ಸ್ ಪ್ರಕಾರ ಈ ಒಂದು ಗೋಲು ಫೇರೆ, ಅದು ಗೋಲ್ ಕೊಡಬೇಕಾಗಿತ್ತು, ಅಂಪೈರ್ಗಳು ಗೋಲ್ನ ಕೊಟ್ಟರು. ಆದರೆ ಕೇರಳ ಬ್ಲಾಸ್ಟರ್ಸ್ ತಂಡ ಸ್ಟೇಡಿಯಂ ಬಿಟ್ಟು ಹೋಗ್ಬಿಟ್ರು, ನಾವು ಆಡೋದಿಲ್ಲ, ಇದು ಅನ್ಫೇರ್ ಗೋಲು ಅಂತ. ಅದಾದ ನಂತರ ಸ್ಟೇಡಿಯಮಲ್ಲಿ ದೊಡ್ಡ ಜಗಳ ಆಯಿತು ಅಂತಲೇ ಹೇಳ್ಬೋದು. ನೆನೆಯ ಪಂದ್ಯ ಕೇರಳ ಬ್ಲಾಸ್ಟರ್ ವರ್ಸಸ್ ಬೆಂಗಳೂರು EFC, ನೆನೆಯ ಪಂದ್ಯ ಕ್ವಾರ್ಟರ್ ಫೈನಲ್ ಪಂದ್ಯವಾಗಿತ್ತು. ಯಾರು ಗೆಲ್ತಾರೋ ಅವರು ಸೆಮಿಫೈನಲ್ಗೆ ಕ್ವಾಲಿಫೈ ಆಗ್ಬೋದಾಗಿತ್ತು. ಆದರೆ ನೆನ್ನೆ ಬೆಂಗಳೂರು FC ತಂಡ ಈ ಒಂದು ಪಂದ್ಯವನ್ನು ಗೆದ್ದು ಫೈನಲ್ಗೆ ಕ್ವಾಲಿಫೈ ಆಗಿಲ್ಲ, ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದೆ. ಆದರೆ ಕೇರಳ ಬ್ಲಾಸ್ಟರ್ಸ್ ಕೋಚ್ ಮಾಡಿದ್ದು ಎಷ್ಟು ಸರಿ ಎಷ್ಟು ತಪ್ಪು, ಇಲ್ಲಿ ಅಂಪೈರ್ಗಳಿಗೆ ರೆಫ್ರಿಗಳಿಗೆ ಮರ್ಯಾದೆ ಕೊಡಬೇಕಾಗಿತ್ತು. ಅವರು ಗೋಲ್ ಅಂತ ಕೊಟ್ಬಿಟ್ರು. ಅದಾದ ನಂತರ ಕೇರಳ ಬ್ಲಾಸ್ಟರ್ಸ್ ಕೋಚ್ ಕರೆದ್ರು, ನಾವು ಆಡೋದಿಲ್ಲ, ಸೀದಾ ಮನೆಗೆ ಹೋಗೋಣ ಬನ್ನಿ ಅಂತ ಹೋಗ್ಬಿಟ್ರು. ಅರ್ಧದಲ್ಲೇ ಬಿಟ್ಟು ಹೋದರು. ಇನ್ನೂ ಕೂಡ 20 ನಿಮಿಷ ಬಾಕಿ ಇತ್ತು ಪಂದ್ಯ, ಅವರು ಮುಗಿಸ್ಬಿಟ್ಟು ಹೋಗಬೇಕಾಗಿತ್ತು. ಪಂದ್ಯ ಮುಗಿಸ್ಬಿಟ್ಟು ಹೋಗಿಲ್ಲ. ಇದು ಎಷ್ಟು ಸರಿ, ಇದು ಎಷ್ಟು ತಪ್ಪು? ಸುನಿಲ್ ಛೇತ್ರಿ ಹೊಡೆದಿರೋದು ಪಕ್ಕಾ ಗೋಲ ಅಂದರೆ ಎಸ್, ರೂಲ್ಸ್ ಪ್ರಕಾರ ರೆಗ್ಯುಲೇಷನ್ಸ್ ಪ್ರಕಾರ ಅದು ಪಕ್ಕಾ ಗೋಲು. ಸೇಮ್ ನಮ್ಮ ಕ್ರಿಕೆಟಲ್ಲಿ ಯಾವ ರೀತಿ ಮಂಕಡ್ಡೋ ಅದೇ ಥರ ಇಲ್ಲೂ ಕೂಡ ಈ ಒಂದು ರೂಲ್ಸ್ ಪ್ಲೇ ಆಗುತ್ತೆ ಅಂತ ಹೇಳ್ಬೋದು. ಇದು ದೊಡ್ಡ ಮಿಸ್ಟೇಕಾ ಅಥವಾ ಮಿಸ್ಟೇಕ್ ಅಲ್ವಾ ಅಂತ ನಾವು ಚರ್ಚೆ ಮಾಡೋ ಟೈಮಲ್ಲ. ರೆಫ್ರಿಗಳು ಚರ್ಚೆ ಮಾಡಿದ್ದಾಗಿದೆ, ಅದು ಮಿಸ್ಟೇಕ್ ಅಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಆದರೂ ಚೆನ್ನಾಗಿತ್ತು.